ಆತ್ಮೀಯರೇ, ನಿಮ್ಮ ಮೇಲೆ ನೀವು ಬಂಡವಾಳ ಹೂಡಿ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಸರ್, ಏನು ಸರ್ ಬಂಡವಾಳ ಅಂದರೆ? ನಾವೆಲ್ಲ ಲ್ಯಾಂಡ್ ಮೇಲೋ, ಗೋಲ್ಡ್ ಮೇಲೋ, ಇನ್ನೇನೋ ಬಿಸ್ನೆಸ್ ಮೇಲೋ ಹೂಡೋದು ಅಂತೀವಿ. ನಮ್ಮೇಲೆ ನಾವು ಬಂಡವಾಳ ಹೂಡ್ಕೊಳ್ಳೋದು ಅಂದರೆ? ಹೌದು ಸ್ವಾಮಿ, ನಿಮ್ಮೇಲೆ ನೀವು ಬಂಡವಾಳ ಹೂಡ್ಕೊಂಡ್ರೆ ಅದು ಪರ್ಮನೆಂಟ್ ಅಸೆಟ್, ಯಾರು ಕಿತ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ ಜೊತೆನೆ ಇರುತ್ತೆ, ನಿಮ್ಮನ್ನ ಗಟ್ಟಿ ಮಾಡುತ್ತೆ, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ವೃದ್ಧಿಸುತ್ತೆ, ನಿಮ್ಮ ಕೇಪಬಿಲಿಟಿಯನ್ನ ಜಾಸ್ತಿ ಮಾಡುತ್ತೆ, ನಿಮ್ಮ ಜ್ಞಾನವನ್ನ, ನಿಮ್ಮ ಕೌಶಲ್ಯವನ್ನ, ನಿಮ್ಮ ಮನೋಭಾವವನ್ನ, ಆ ಒಂದು ಮನಸ್ಥಿತಿಯನ್ನೇ ಗಟ್ಟಿಗೊಳಿಸಿ ನೀವು ಎಲ್ಲಾಗ್ಲಿ ಏನೇ ಕೆಲಸ ಮಾಡ್ಲಿ, ಎಸ್ ಐ ಆಮ್ ರೆಡಿ, ಐ ಕ್ಯಾನ್ ಗೋ, ಐ ಕ್ಯಾನ್ ಮೂವ್, ಎಸ್ ಎಸ್ ಅಂತ ಮುಂದೆ ಸಾಗ್ಲಿಕ್ಕೆ ಅನುಕೂಲ ಆಗ್ತದೆ. ಯಾವಾಗ ನೀವು ನಿಮ್ಮ ಮೇಲೆ ಬಂಡವಾಳ ಹೂಡಿಕೊಂಡಾಗ ಅಂದರೆ ಏನು? ನಿಮ್ಮ ಮನಸ್ಸಿನ ಮೇಲೆ, ಮನಸ್ಸನ್ನ ಕಂಟ್ರೋಲ್ ಆಗಿರುವಂತಹ, ಜ್ಞಾನವನ್ನ ವೃದ್ಧಿಸುವಂತಹ ಹಲವಾರು ಬಂಡವಾಳಗಳಿದೆ. ಅಂಥ ಬಂಡವಾಳಗಳನ್ನ ನೀವು ಹೂಡುವುದು ತುಂಬಾ ಅಗತ್ಯ ಇದೆ. ಅದರಲ್ಲಿ ತರಬೇತಿ, ಮಾರ್ಗದರ್ಶನ, ಪುಸ್ತಕಗಳು, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ, ಹಾಗೆ ತರಬೇತಿಯಲ್ಲಿ ಭಾಗವಹಿಸುವಂಥದ್ದು, ಮಾರ್ಗದರ್ಶನವನ್ನ ಪಡೆಯುವುದು ಅನೇಕ ವ್ಯಕ್ತಿಗಳು ದೊಡ್ಡ ಸಾಧಕರಾಗಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಸಂತೋಷ ಏನಂದ್ರೆ, ನಮ್ಮ ಸಂಪರ್ಕಕ್ಕೆ ಬಂದು ಹಲವಾರು ವ್ಯಕ್ತಿಗಳು, IAS, MLAs ಅಂಡ್ ಆಂಕರ್ಸ್, ಬೇರೆ ಬೇರೆ ಕ್ಷೇತ್ರದಲ್ಲಿ, ಯಾವ್ದು ಕ್ಷೇತ್ರದಲ್ಲಿ ಇರ್ತಾರಲ್ಲ, ಆ ಕ್ಷೇತ್ರದಿಂದ ನೆಕ್ಸ್ಟ್ ಲೆವೆಲ್, ಅಷ್ಟೇ ಅಲ್ಲ ಕೆಲವು ಟಾಪ್ ಲೆವೆಲ್ಗೆ ಹೋಗ್ಲಿಕ್ಕೂ ಸಾಧ್ಯತೆ ಇದೆ. ಯಾವಾಗ ಅಂದ್ರೆ, ನೀವು ನಿಮ್ಮ ಸಮಯವನ್ನ ಬಂಡವಾಳ ಹೂಡಬೇಕು, ನಿಮ್ಮ ಹಣವನ್ನ ನಿಮಗಾಗಿ ಬಂಡವಾಳ ಹುಡ್ಕೋಬೇಕು. ಇದರ ಅರಿವು ಪರಿವೇ ತುಂಬಾ ಮುಖ್ಯ ಆಗುತ್ತೆ. ಇವತ್ತು ನಮ್ಮ ವರ್ಕ್ಶಾಪ್, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್, May 16, 2021, ಬಾಬುರಾವ್ ಅಂತ ನಮ್ಮ ಜೊತೆ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಎಸ್ ಬಾಬುರಾವ್, ಈ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮಸ್ಕಾರ ಸರ್. ಸರ್, ವ್ಯಕ್ತಿ ಅಭಿವೃದ್ಧಿ ಪದದತ್ತ ಮುನ್ನೋಗಬೇಕಾದರೆ ನಮ್ಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ದೈಹಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಸರ್. ಈಗ ಮಾನಸಿಕವಾಗಿ ನಾವು ಜ್ಞಾನವನ್ನು ಸಂಪಾದಿಸಬೇಕಾದರೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ, ಗುರುಗಳನ್ನ ಹುಡುಕಿ ಅದಕ್ಕೆ ಸಮಯವನ್ನು ವ್ಯಯ ಮಾಡಿ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕಾಗುತ್ತೆ ಸರ್. ದೈಹಿಕವಾಗಿ ನಾವು ಒಳ್ಳೆ ಕ್ರೀಡಾಪಟುಗಳು ಆಗಬೇಕು ಎಂಬ ಮನಸ್ಸಿದ್ದಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ದೈಹಿಕ ಶ್ರಮವನ್ನು ಮಾಡಿ, ಒಳ್ಳೆ ಪ್ರಾಕ್ಟೀಸ್ ಅನ್ನು ಮಾಡಿ ಅದರಲ್ಲಿ ಅಭಿವೃದ್ಧಿ ಪದದ ಹತ್ರ, ಅಂದ್ರೆ ಒಂದು ಗೋಲನ್ನು ರೀಚ್ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಈಗ ಎರಡನೇದು, ಮೂರನೇ ವಿಷಯವಾಗಿ ನಾವು ಭೌತಿಕ ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸರ್. ನಮ್ಮ ಮುಂದಿನ ಜೀವನಕ್ಕೆ ಸಹಾಯವಾಗುವ ರೀತಿಯಲ್ಲಿ ನಾವು ಭೌತಿಕ ವಸ್ತುಗಳ ಮೇಲೆ, ಆಸ್ತಿಗಳಾಗಿರಬಹುದು, ಇನ್ನು ಯಾವುದೇ ಬ್ಯಾಂಕ್ ಡಿಪಾಸಿಟ್ಗಳಾಗಿರಬಹುದು, ಇದು ನಮ್ಮ ಮುಂದಿನ ಅನುಕೂಲಕ್ಕೆ ಆಗುವ ರೀತಿಯಲ್ಲಿ ನಾವು ಇನ್ವೆಸ್ಟ್ಮೆಂಟು ಮಾಡಿ ನಮ್ಮ ಜೀವನವನ್ನು ಅಭಿವೃದ್ಧಿ, ಕೇವಲ ಹಣ ಗಳಿಸದೆ ಒಂದು ಮಾತ್ರ ಒಂದು ಉದ್ದೇಶ ಇಟ್ಕೊಳ್ಳದೆ ಜ್ಞಾನವನ್ನು, ದೈವಿಕ ಜ್ಞಾನವನ್ನು ಸಂಪಾದನೆ ಅಂತ ನಾವು ಮುಂದುವರಿಬೇಕಂತ ನನ್ನ ಅಭಿಪ್ರಾಯ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಬಾಬುರಾವ್. ನಮ್ಮ ಜೊತೆ ಶ್ವೇತಾ ಅಂತ ಇದ್ದಾರೆ. ಶ್ವೇತಾ ಏನ್ ಹೇಳ್ತಾರೆ ಕಾರಣ? ಎಸ್ ಶ್ವೇತಾ, ನಿಮ್ಮ ಅನಿಸಿಕೆ? ನಮಸ್ಕಾರ ಸರ್. ಇವತ್ತಿನ ಟಾಪಿಕ್ ಬಂದು ನಮ್ಮ ಮೇಲೆ ನಾವು ಬಂಡವಾಳ ಹೂಡುವಿಕೆ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಅದು ತುಂಬಾ ಒಂದು ಒಳ್ಳೆ ಮಾತು ಸರ್. ಯಾಕಂತಂದ್ರೆ ನಾವು ಏನು ಒಂದು ಬೇರೆ ಹತ್ರ ವರ್ಕ್ ಮಾಡ್ತಾ ಇರ್ತೀವಿ, ನಮ್ಗೆ ಒಂದು ಫ್ರೀ ಟೈಮ್ ಸಿಗಲ್ಲ, ಏನು ಕಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಕಂಫರ್ಟ್ ಝೋನ್ ಅಲ್ಲಿ ನಾವ್ ಇರ್ತೀವಿ. ಆ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರ್ಬೇಕು ಅಂತಂದ್ರೆ ನಮ್ಮೇಲೆ ನಾವು ಬಂಡವಾಳ ಹೂಡ್ಕೊಳ್ಳೇಬೇಕು. ಅಂದ್ರೆ ಯಾವ ರೀತಿ, ನಮ್ಮ ಒಂದು ಸ್ವಂತ ಬಿಸ್ನೆಸ್ ಆಗ್ಲಿ, ಇಲ್ಲ ಅಂತಂದ್ರೆ ನಾವ್ ಯಾವ್ದನ್ನಾದ್ರೂ ಕಲ್ತು ಮುಂದೆ ಬರೋದಕ್ಕಾಗ್ಲಿ, ಪ್ರತಿಯೊಂದಿಗೆ ಸರ್ ಹೇಳಿದಾಗೆ ಮುಂದಿನ ಜೀವನಕ್ಕೂ ನಮ್ಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ದುಡ್ಡು ಆಮೇಲೆ ಒಂದು ಸಮಾಜದಲ್ಲಿ ಮುಂದೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಕೂಡ ನಮ್ಗೆ ಒಂದ್ ಹತ್ರನೇ ಕೆಲಸ ಮಾಡ್ತಿರೋದು ನಮ್ಗೆ ಸಿಗಲ್ಲ ಸರ್. ಯಾಕಂದ್ರೆ ನಮ್ಗೆ ಅಲ್ಲಿ ಟೈಮೇ ಸಿಗಲ್ಲ, ಬರೀ ಕೆಲಸ 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 ಅಂತ ನಾವು ಅಲ್ಲೇ ಇರ್ತೀವಿ. ಅದೇ ಒಂದು ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದಾಗ ಆಟೋಮೆಟಿಕ್ಲಿ ನಾವು ಹೊರಗಡೆ ಬರ್ಬಹುದು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ. ಎಸ್, ತಮ್ಮ ಅನಿಸಿಕೆಗೆ ಧನ್ಯವಾದ. ಇವತ್ತು ನಮ್ಮ ಜೊತೆ ಸಿದ್ದುಗೌಡ ಅವರು ಇದ್ದಾರೆ. ಸಿದ್ದುಗೌಡ ಅವರು ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಿದ್ದುಗೌಡ ಅವರೇ, ನಂಬರ್ ಒನ್ ಸರ್. ಅದು ಈಗ ನಾವು ಮಾತಾಡ್ತಾ ಇರುವಂತ ವಿಚಾರ, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಫಸ್ಟ್ ನಂಬಿಕೆ ಸರ್, ನಮ್ಮ ಮೇಲೆ ನಂಬಿಕೆ. ನಾವೆಷ್ಟು ನಮ್ಮ ಮೇಲೆ ನಂಬಿಕೆ ಇಟ್ಕೊಳ್ತೀವಿ ಅದ್ರ ಮೇಲೆ ಹೋಗುತ್ತೆ ನಮ್ಮ ಏನು ನಾವು ಮುಂದೆ ಅಚೀವ್ ಮಾಡುವಂತದ್ದು. ಮತ್ತೆ ಇನ್ನೊಂದು ಏನಂದ್ರೆ,
ಎಕ್ಸಾಂಪಲ್, ನಂಬಿಕೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾವೇ ನಮ್ಮ ಮೇಲೆ ಕಾನ್ಫಿಡೆಂಟ್ ಇಟ್ಕೊಳ್ತೀವಿ, ಅದ್ರ ಮೇಲೆ ನಾವು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಥ್ಯಾಂಕ್ ಯು. ಓಕೆ, ಲೋಕೇಶ್ ಕುಮಾರ್ ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ? ಎಸ್ ಲೋಕೇಶ್, ನಿಮ್ಮ ಅನಿಸಿಕೆ? ಎಸ್ ಲೋಕೇಶ್. ಸರ್, ನಮ್ಮಲ್ಲಿ ನಾವು ನಂಬಿಕೆ ನಿಮಿಷ ಮತ್ತೆ ನಮ್ಮ ಬಂಡವಾಳವನ್ನು ನಾವು ಸರಿಯಾದ ರೀತಿ ಮಾಡಿದ್ರೆ ನಾವು ಒಳ್ಳೆ ರೀತಿಲಿ ನಾವು ಒಂದು ಲಾಭವನ್ನು ಪಡಿಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನಮ್ ಚಂಗಲ್ ರಾಯ್ ಏನ್ ಹೇಳ್ತಾರೆ? ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಎಲ್ರಿಗೆ ನಮಸ್ಕಾರ, ನಿಮಗೂ ನಮಸ್ಕಾರ ಸರ್. ನಾವು ಈ ಇನ್ವೆಸ್ಟ್ಮೆಂಟ್ ತಕ್ಷಣ ನನಗೆ ಜ್ಞಾಪಕ ಬರುತ್ತೆ, ಇನ್ವೆಸ್ಟ್ಮೆಂಟ್ ಎಲ್ಲಾ ಕಡೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ಬೇಕಾದ ವಸ್ತುಗಳು ತಗೊಂತೀವಿ, ಸಲಕರಣೆಗಳು ತಗೊಂತಾ ಇದೀವಿ, ಫ್ರಿಜ್, ಟೆಲಿಫೋನ್, ಇದು ಟಿವಿ ಎಲ್ಲ ತಗೊಂತೀವಿ. ಅದೆಲ್ಲ ಕೆಲವು ದಿವಸ ಇರುತ್ತೆ, ಅದು ನಿಷ್ಪ್ರಯೋಜನ ಆಗ್ಬಿಡ್ತದೆ ಕೆಲವು ದಿವಸ ಆದ್ಮೇಲೆ. ಟೈಮ್ ಫ್ರೇಮ್ ಅಂತ ಹೇಳ್ತೀವಿ, ಅದ್ರೊಳಗೆ ಲಾಸ್ ಬರೋ ಚಾನ್ಸಸ್ ಇದೆ. ಆದರೆ ಅದೇ ಇನ್ವೆಸ್ಟ್ಮೆಂಟ್ ನಮ್ಮ ಮೇಲೆ ಮಾಡ್ಕೊಂಡ್ರೆ ಸ್ವಲ್ಪ ಭಾಗವನ್ನ, ಅದು ಎಷ್ಟು ಲಾಭ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಫಸ್ಟ್ ನಮ್ಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತೀವಲ್ಲ, ಈ ನಾಲೆಡ್ಜ್ ಜಾಸ್ತಿ ಆಗೋದಕ್ಕೆ ನಮ್ಮ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ನಮ್ಮ ಸ್ಕಿಲ್ಸ್, ನಮ್ಮ ಜೀವನದ ಕೌಶಲ್ಯಗಳ ಕಡೆ ನಾವು ವೃದ್ಧಿ ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಲರ್ನ್ ಸ್ಕಿಲ್ಸ್ ಬಿಫೋರ್ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀರಾ. ಆದ್ರಿಂದ ನಮ್ಮ ಒಂದು ಜೀವನದ ಕೌಶಲ್ಯ ವೃದ್ಧಿ ಮಾಡ್ಕೋಬೇಕಾದ್ರೆ ನಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ನಮಗೆ ಒಂದು ಲರ್ನಿಂಗ್, ಒಂದು ಅಪ್ಡೇಟ್ ಮಾಡ್ಕೋಬೇಕು, ಒಂದು ಅಪ್ಗ್ರೇಡ್ ಮಾಡ್ಕೋತಕ್ಕಂತ ವಿಷಯಗಳು ಇವೆಲ್ಲ ಬೇಕಾದ್ರೆ ನನ್ನ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ನನಗೆ ಒಂದು ಆತ್ಮವಿಶ್ವಾಸ ಬೇಕು, ಒಂದು ಪಾಸಿಟಿವ್ ಆಟಿಟ್ಯೂಡ್ ಬೇಕು. ಇವೇ ಎಲ್ಲೋ ಎಲ್ಲಿ ಸಿಗುತ್ತೆ? ನಾವೇನು ಮಾರ್ಕೆಟ್ ನಲ್ಲಿ ತರಕ್ಕಾಗಲ್ಲ. ಇವೆಲ್ಲವೂ ನನ್ನ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಾಗ ಮಾತ್ರ ಇದೆಲ್ಲ ದೊರಕಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ನಮ್ಮಲ್ಲಿ ಬೇರೆ ವಸ್ತುಗಳು, ದುಡ್ಡು ಇರಲಿ, ಹಣ ಇರಲಿ, ಅಥವಾ ಆಸ್ತಿ ಇದ್ರೆ ಅವೆಲ್ಲ ಕಳ್ಳತನ ಆಗ್ಬೋದು. ಆದರೆ ನಾನು ಕಲಿತ ವಿದ್ಯೆ ಯಾವಾಗ್ಲೂ ಕಳ್ಳತನವಾಗೋದಿಲ್ಲ, ಲಾಸ್ ಆಗೋದಿಲ್ಲ. ನಾನು ಅಷ್ಟು ಬೇಕಾದ್ರೆ ಅದ್ರ ಎರಡರಷ್ಟಲ್ಲ ಮೂರರಷ್ಟು ನಾನು ಸಂಪಾದನೆ ಮಾಡ್ಕೊಳ್ಳಕ್ಕಾಗತ್ತೆ. ಆದ್ದರಿಂದ ನನ್ನ ಮೇಲೆ ನಾನು ಬಂಡವಾಳ ಹುಡ್ಕೊಳ್ಳೋದು ಬಹಳ ಮುಖ್ಯ, ಶ್ರೇಷ್ಠ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ನಮ್ಮ ಜೊತೆ ಮುರಳೀಧರ್ ಇದ್ದಾರೆ. ಮುರಳೀಧರ್, ನಿಮ್ಮ ಅನಿಸಿಕೆ? ಹೂಡಿಕೆ ಮಾಡ್ಕೊಳ್ಳೋಕೆ ಹೋದಾಗ ಸುತ್ತಮುತ್ತಲಿನವರು ನಮ್ಗೆ ಅವಿಶ್ವಾಸ ಬರೋ ತರ ಮಾತಾಡ್ತಾರೆ, ನಮಗ್ ಹೀರಾಡಿಸ್ತಾರೆ, ನಮ್ಮ ಮತ್ತೆ ಶಕ್ತಿ ಕುಗ್ಗೋ ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಕಿವಿ ಮುಚ್ಚಿಕೊಂಡು ನಾವು ದೃಢ ನಿರ್ಧಾರದಿಂದ ನಮ್ಮ ಮೇಲೆ ನಾವು ಹೂಡಿಕೆಯನ್ನು ಮಾಡಿಕೊಂಡು ನಾವು ಸಾಧನೆ ಮಾಡ್ಕೋಬೇಕು. ಸಾಧನೆ ಕಡೆಗೆ ನಡೆದಾಗ ಒಬ್ಬ ನಾವು ನಿಜವಾಗ್ಲೂ ನಾವು ಪಟ್ಟ ಶ್ರಮಕ್ಕೆ ನಮ್ಗೊಂದು ಸ್ಥಾನ ಸಿಕ್ಕತ್ತೆ. ಅವಾಗ ನಾವು ಅಲ್ಲಿ ನಾವು ಬಾಯಿ ಮುಚ್ಕೋಬೇಕು. ಅವಾಗ ನಾವು ಏನು ನಾವು ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮುಂಚೆ ನಾವು ಕಿವಿ ಮುಚ್ಚಿಕೊಂಡು ನಾವು ಸಾಧನೆ ಕಡೆಗೆ ಹೋಗ್ಬೇಕು. ಸಾಧಿಸಿದ ಮೇಲೆ ನಾವು ಸಾಧಕರಾಗಿ ಉಳಿಯೋದಕ್ಕೆ ನಾವು ನಮ್ಮ ಬಗ್ಗೆ ನಾವು ಬರಾಯಿ ಕೊಚ್ಕೊಂಡಿರ ಬಾಯಿ ಮುಚ್ಕೊಂಡಿದ್ರೆ ನಾವು ನಿಜವಾಗ ಸಾಧಕರಾಗ್ತೀವಿ. ಹೂಡಿಕೆ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಪಡಿತೀನಿ ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಸತ್ಯಪ್ರಸಾದ್ ಇದ್ದಾರೆ. ಸತ್ಯಪ್ರಸಾದ್, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತಾ ನಿಮ್ಗೆ ಸರ್? ಸರ್, ಇದು ಎಕ್ಸಲೆಂಟ್ ಟಾಪಿಕ್. ಹೆಂಗಂದ್ರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಎಲ್ಲದಕ್ಕಿಂತ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಏನಾದ್ರು ಇದ್ರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತೀನಿ ಸರ್. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಇದು ನಾನೇ ಹೇಳ್ಬೇಕಂದ್ರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾನು ಕೆಲಸ ಮಾಡ್ತಿದ್ದ ಕೂತು ಓದಕ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಕಲಿಯಕ್ ಪ್ರಾರಂಭ ಮಾಡಿದೆ. ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಎಷ್ಟು ಎಕ್ಸಾಮ್ ಬರ್ದಿನ ಅಷ್ಟು ಸಹ ಇಂಟರ್ವ್ಯೂ ಬರಂಗಾದ್ವಿ. ನಾನು ಮೊದಲು ಪ್ರೀವಿಯಸ್ ಕೋರ್ಟ್ ಎಂಪ್ಲಾಯ್ ಆಗಿದ್ದೆ, ಈಗ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಆಮೇಲೆ KS ಎರಡ್ ಸಲ ಪ್ರಿಲಿಮ್ಸ್ ಜನರಲ್ ಮೆರಿಟ್ ಅಲ್ಲಿ ಆಗಿತ್ತು. ಅಂದ್ರೆ ನಾನು PDO ಆಗಿ ಈಗ ಪ್ರೆಸೆಂಟ್ ವರ್ಕ್ ಮಾಡ್ತೀನಿ. ಅಂದ್ರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ನಾ ಕಲಿಬೇಕು ಅಂತ ನಾನು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ವಿತಿನ್ ಒಂದು ವರ್ಷದಲ್ಲಿ ನಂದು ಏನಿತ್ತು ಹಿಂದೆ ಗ್ರೋತ್, ಅದ್ರ ನಾಲ್ಕು ಪಟ್ಟಿಗೆ ಜಾಸ್ತಿ ಮುಂದೆ ಬಂದಂಗಾಯ್ತು. ಹಂಗಾಗಿ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಅದನ್ನ ಒಪ್ಕೊಳ್ತೀನಿ. ಎಸ್, ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ವೈಯಕ್ತಿಕ ಅನುಭವನೇ ಮತ್ತೆ ನಿಮ್ಮ ಸಕ್ಸಸ್ ಹೇಳ್ತಾ ಇದೆ. ನಿಮ್ಮ ಒಂದು ಏನು ಬಯಸ್ತಾ ಇದ್ದೀರಿ ಆ ಹುದ್ದೆಗಳು ನಿಮ್ಗೆ ಲಭ್ಯ ಆಗ್ಲಿ ಅಂತ ಹಾರೈಸ್ತೇನೆ. ಸ್ನೇಹಿತರೆ, ಇಲ್ಲಿರುವ ನಮ್ಮೆಲ್ಲ ಸ್ನೇಹಿತರು ಅವರವರ ಅನುಭವವನ್ನ ಅನಿಸಿಕೆಯನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಸ್, ಐ ಡೂ ಅಗ್ರಿ ದಟ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಅಂಡ್ ಆಫ್ ಕೋರ್ಸ್ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಕಂಪನಿ ಥ್ರೂ ಯುವರ್ ವೆಲ್ ವಿಶರ್, ಯುವರ್ ಮ್ಯಾಂಟರ್ ಜಯಪ್ರಕಾಶ್ ನಾಗತಿಹಳ್ಳಿ ಈಸ್ ಡೂಯಿಂಗ್ ಎ ಸಿಮಿಲರ್ ಕೈಂಡ್ ಆಫ್ ಎ ಜಾಬ್.
through mentoring, through training, through online workshop. We are doing programs online and offline. So please keep in touch with us and the contact us. You can call me and talk to me also. Nanna jothe kuda neevu maatadabodu. Jayaprakash Nagathihalli nanna durvani sankhe 9886081188. ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕಾರು ಜನಕ್ಕೆ ಕಳಿಸಿ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.